ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವಿ, ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಇದರ ಜೊತೆಗೆ ನಮ್ಮ ಧಾರವಾಡದ ದಸರಾ ವೈಭವ, ಜಂಬೂ ಸವಾರಿ ಮೆರವಣಿಗೆ ಯಾವ ರೀತಿ ಎಲ್ಲ ಇತ್ತು ಅದನ್ನು ಕೂಡ ನಿಮ್ಮ ಜೊತೆಗೆ ಸಿಂಪಲ್ ಆಗಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದೊಳಗೆ ಶೇರ್ ಮಾಡಕತ್ತೀನಿ ನಾನು. ಅದರ ಜೊತೆಗೆ ಲಾಸ್ಟ್ ಬ್ಲಾಗದ ಕಂಟಿನ್ಯೂಯಸ್ ಲಾಗ್ನ ನಾನು ಇದರಲ್ಲೇ ತೊಗೊಂಡಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಈಗ ತೋತಾರಲ್ಲ ಯಾರಿಗೆ ಗೊತ್ತವ್ರಿ ತೋಳಂಗೆ ಕಾಣಲ್ಲ ಈಗ ಯಾರು ಬಿಡುದಿಲ್ಲ ಈಗ ನಾನೇ ಅಂತ ಬಿಡುದಿಲ್ಲ ಅವರು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಜಂಬೂ ಸವಾರಿ ದಸರಾದ ಸಿಂಪಲ್ ಆಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಕೂಡ ನನಗೆ ನಮ್ಮ ಮಾಮಾರು ಶೇರ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಾಮ ಅಂತ ಹೇಳ್ತೀನಿ ಅವರಿಗೆ ನನಗೆ ಹೆಲ್ಪ್ ಆಯಿತು ಯಾಕಂದ್ರೆ ನಮಗೆ ಹೋಗೋಕ್ಕಾಗಿರಲಿಲ್ಲ ಅವರು ಅಂದರೆ ಶೆಟ್ರ್ ಕಾಲೋನಿ ನಿಯರ್ ಆಗತ್ತಿದೆ ಎಲ್ಲನೂ ಇದು ಮೆರವಣಿಗೆ ಆಗಿರ್ಬೋದು ಜಂಬೂ ಸವಾರಿ ಆಗಿರ್ಬೋದು ಸೊ ಅವರು ಹೋಗಿ ಮಕ್ಕಳ ಜೊತೆಗೆ ಹೋಗಿ ಇದನ್ನೆಲ್ಲನೂ ವಿಡಿಯೋ ಮಾಡ್ಕೋತಾ ಎಂಜಾಯ್ ಮಾಡ್ಕೊಂಡಾರೆ ನನಗೂ ಶೇರ್ ಮಾಡ್ಯಾರ ನಾನು ಈ ಮುಖಾಂತರ ನಿಮ್ಮ ಜೊತೆಗೆ ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಧಾರವಾಡದ ಜಂಬೂ ಸವಾರಿನ ಸೊ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಲಾಸ್ಟ್ ಬ್ಲಾಗ್ ನಾನು ನಿಮ್ಗೆ ಶೇರ್ ಮಾಡಿದ್ದೆ ಶಾಪಿಂಗ್ ಹೋಗಿದ್ದು ಸೊ ಅದನ್ನು ನಾನೇನೆಲ್ಲ ತೊಗೊಂಡು ಬಂದ್ವಿ ಈ ಬ್ಲಾಗ್ ಒಳಗೆ ಶೇರ್ ಮಾಡ್ತಾ ಇದ್ದೀನಿ ಬರ್ರಿ ಇದು ಮಾರ್ಕೆಟಿಂದ ಬಂದಾದ ನಂತರ ರಾತ್ರಿ ನೋಡ್ರಿ ಎಲ್ಲರೂ ಅವ್ರ ಮನೆ ಮುಂದನ ಕೂತಿದ್ವಿ ನಾವು ಏನು ವಿಶೇಷ ಆಗಿತ್ತಪ್ಪ ಅಂತಂದರೆ ನೋಡ್ರಿ ಎಲ್ಲರೂ ಮಕ್ಕಳಾಗಿರ್ಬೋದು ನಾನು ತಂಗಿ ಅಪ್ಪ ಅವ್ವ ಉಷಾ ಪೂಜಾ ದೊಡ್ಡ ತಮ್ಮ ಎಲ್ಲರೂ ಕಾವೇರಿ ಮಗ ಎಲ್ಲರೂ ಅದೇವಿಲ್ಲೇ ಸೊ ಒಂಥರ ಸ್ಪೆಷಲ್ ಟೈಮ್ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು ಎಲ್ಲರೂ ದಿನಂಪ್ರತಿ ನಮ್ಮ ನಮ್ಮ ಮನೆ ಒಳಗಿರ್ತೀವಿ ಯಾವಾಗಾದರೂ ಒಮ್ಮೆ ಹಿಂಗೆ ಸೇರಿದಾಗ ಖುಷಿ ಅನ್ನಿಸ್ತೈತಿ ಏನು ಮಾಡಾಕತ್ತಿದ್ವಿ ಅನ್ನೋದನ್ನು ಇಲ್ಲಿ ಯಾಕೆ ಬಂದೀವಿ ಅನ್ನೋದನ್ನು ಈಗ ನಂತರ ನೀವು ನೋಡ್ತೀರಿ ನೋಡ್ರಿ ಮತ್ತು ನಾವು ಹೋಗಿದ್ವಿ ಮಾರ್ಕೆಟಿಗೆ ಹೇಳಿದೆ ನಿಮ್ಗೆ ತಂಗೇನೋ ಶಾಪಿಂಗ್ ಕರ್ಕೊಂಡು ಹೋಗಿದ್ಲು ಅದಕ್ಕಿಂತ ಮುಂಚೆ ಹಿಂದಿನ ದಿವಸ ಮಕ್ಕಳು ಶಾಪಿಂಗಿಗೆ ಹೋಗಿದ್ವಿ ಅಂತ ಹೇಳಿ ಮತ್ತು ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಏನೇನು ತೊಗೊಂಡು ಬಂದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಈ ಬ್ಲಾಗ್ ಒಳಗೆ ಮಗಳು ಏನು ತೊಗೊಂಡ್ಲು ಮತ್ತು ಕಾವೇರಿ ಯಾವ ಡ್ರೆಸ್ ತೊಗೊಂಡ್ಲು ಹಾಗೆ ಫ್ರಿಜ್ ಯಾವ ರೀತಿ ಐತಿ ಯಾವ ಫ್ರಿಜ್ ಐತಿ ಹೆಂಗೆ ಐತಿ ಅದನ್ನೆಲ್ಲನೂ ಕೂಡ ಇದೇ ಬ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಮತ್ತು ಸ್ಕೂಟಿ ಕೂಡ ನೋಡೋಕೆ ಹೋಗಿದ್ರು ಸ್ಕೂಟಿ ತೊಗೊಂಡ್ವಾ ತೊಗೊಂಡಿಲ್ವಾ ಅದೆಲ್ಲನೂ ಕೂಡ ಇದೇ ಬ್ಲಾಗ್ ಒಳಗೇ ಐತಿ ಸೊ ಬ್ಲಾಗ್ನ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಇದೇ ಥರದ ನಮ್ಮ ಫ್ಯಾಮ್ಲಿದ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ಸ್ ನಿಮ್ಗೆ ನೋಡೋಕೆ ಸಿಗ್ತಾವೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ ತಕ್ಷಣ ನಾನು ಯಾವಾಗೋ ವಿಡಿಯೋ ಹಾಕಿದರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಫಸ್ಟ್ ನೀವು ನೋಡಬಹುದು ನನ್ನ ವಿಡಿಯೋನ ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಶೇರ್ ಕೂಡ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಇದ್ರ ಜೊತೆಗೆ ಏನೆಲ್ಲ ಸ್ನ್ಯಾಕ್ಸ್ ಬೇಕಿದ್ರೆ ಈಗ ಹಬ್ಬಗಳು ಬಂದವು ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಂಬರ್ ಇರ್ತೈತಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಬಹುದು ಏನಪ್ಪ ಉಂಡೆಗಳಾಗಿರ್ಬೋದು ಸ್ನ್ಯಾಕ್ಸ್ ಚಕ್ಲಿ ನಿಪ್ಪಟ್ಟು ಚೂಡ ಎಲ್ಲ ರೀತಿ ಶಂಕರಪಾಳೆ ಮತ್ತು ಕರ್ಚಿಕಾಯಿ ಪುರಕ್ಕಿ ಹೋಳಿಗೆ ಎಲ್ಲ ರೀತಿಯ ಒಂದು ಹಬ್ಬದ ಒಂದು ತಿಂಡಿ ತಿನಿಸುಗಳಂತಲೇ ಹೇಳ್ಬೋದು ಫಲಹಾರ ಐಟಮ್ಸ್ ಅಂತಲೇ ಹೇಳ್ಬೋದು ಎಲ್ಲನೂ ಕೂಡ ಫ್ರೆಶ್ ಆಗಿ ನಾನು ರುಚಿಯಾಗಿ ಮಾಡಿ ಕಳಿಸ್ತೀನಿ ಖಂಡಿತವಾಗ್ಲೂ ಬೇಕಿದ್ದಲ್ಲಿ ತಪ್ಪದ ಆರ್ಡ್ರ್ ಮಾಡಿರಿ ಸ್ನೇಹಿತರೆ ಸ್ನೇಹಿತರೆ ಹೇಳಿದ್ರೆ ನಿಮಗೆ ಸ್ಕೂಟಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಸೊ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಇದೆ ಎಲ್ಲರಿಗೆ ಕಲೀಲಿಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದೈತಿ ಹೊಸದಲ್ಲ ಸೊ ಫೈನಲಿ ತೊಗೊಂಡ ಬಂದ್ವಿ ನಾವು ಅದರದ್ದು ಪೂಜೆ ಏನೈತಲ್ಲ ಇಲ್ಲೇ ಅವ್ರ ಮನೆ ಮುಂದೆ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಅದೇ ಪೂಜೆ ಮಾಡಿ ಎಲ್ಲರೂ ಕೂಡ ನಾವು ಅವ್ರ ಮನೆ ಮುಂದೆ ಕೂತಿದ್ವಿ ಚುರ್ಮರಿ ಖಾರ ತಿನ್ಕೊಂಡು ಇಲ್ಲೇ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ ತಮ್ಮನ ಕೈಲಿನ ಮಾಡಿಸ್ತಾ ಇದ್ದೀವಿ ಪೂಜೆನ ಸೊ ಅದನ್ನೇ ಹೇಳ್ತಾ ಇದ್ದ 501 ಬೇಕು ನನಗೆ ಅಂಥೇಳಿ ದಕ್ಷಿಣೆ ಪೂಜಾರಿಗಳೆಲ್ಲ ಇವರು ಹೀಗಾಗಿ ಅದೇ ಚಾಸ್ತಿ ಮಾಡ್ತಾ ಇದ್ದ ಹೊಸ ಗಾಡಿ ತೊಗೊಂಡು ಬಂದಾಗ 501 ಕೊಡ್ತೀವಿ ತೊಗೋರಪ್ಪ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ಹೇಳ್ತಾ ಇದ್ವಿ ನಾವು ಇದೇ ರೀತಿ ನಡೆದಿತ್ತು ಎಲ್ಲರೂ ಸೇರಿ ಹ್ಯಾಪಿಯಾಗಿ ಪೂಜೆನ ಮಾಡಿದ್ವಿ ಅದಕ್ಕಿಂತ ಮೋಸ್ಟ್ ಅದನ್ನು ನಮ್ಮ ತನು ನೋಡ್ರಿ ಸೀರೆನ ಉಟ್ಕೋಬೇಕಂತಕಿ ಆಕಿ ಟೀಚರ್ ಆಗ್ಯಾಳ ಇವತ್ತು ಸೊ ಟೀಚರೆಲ್ಲ ಸಾರಿನ ಹಾಕ್ಕೊಂಡಿರ್ತಾರಂತ ಹೀಗಾಗಿ ಆಕಿಗೆ ಸಾರಿನ ಉಡಿಸ್ಬೇಕಂತೇಳಿ ಎಷ್ಟು ಹಠ ಮಾಡಿ ಅವ್ರ ಮಮ್ಮಿ ಕಡೆಯಿಂದ ಸಾರಿನ ಉಟ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಬರೀ ಸಾರಿ ಹಾಕ್ಕೊಂಡು ಓಡಾಡ್ತಾನೆ ಇದ್ದಾಳೆ ಇದ್ರ ಮಧ್ಯೆ ತಂಗಿದು ನೈಟ್ ಡ್ಯೂಟಿ ಇತ್ತು ಆಕೆ ಕೂಡ ರೆಡಿಯಾಗಿ ಬಂದು ಕುಂತಿದ್ಲು ಪೂಜೆ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಆಕೆ ಸಲುವಾಗಿನ ನಾವು ಇನ್ನೂ ಕೂಡ ಬೇಗ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಪೂಜೆನ ನಾವು ಒಂದು ಬೆಳಗ್ಗೆನ ಹೋಗಿದ್ವಿ ನೋಡಿದ್ರಿ ನೀವು ಮಧ್ಯಾಹ್ನ ಒಂದು ಬೇಗನ ಹೋಗಿದ್ವಿ ಇಷ್ಟೊತ್ತಾಯ್ತು ನೋಡ್ರಿ ನಾವೆಲ್ಲ ಮುಗಿಸಿ ಬರೋ ಮಠ ಅಂದರೆ ಮತ್ತು ನಮ್ಮ ತರುಣ್ ಅಂತೂ ಒಟ್ಟನೂ ನಿಲ್ಲಂಗಿಲ್ಲ ನೋಡ್ರಿ ರೋಡಿಂದ ಮನೆ ಆಗ್ತೈತಿ ಬರೀ ರೋಡಿಗೆನ ಬರ್ತೀನಿ ಅಂತ ನಾವು ಒಳಗೆ ಒಟ್ಟು ನಿಲ್ಲಂಗಿಲ್ಲ ಹಠ ಅಂದ್ರೆ ಹಠ ಒಂದು ಒಟ್ಟು ಬಾಗಿಲು ಓಪನ್ ಇಟ್ಟರೆ ಮುಗೀತು ಪಟ ಪಟ ಮೆಟ್ಲ ಹತ್ತಿ ರೋಡಿಗೆನ ಬಂದುಬಿಡ್ತಾನೆ ಅಷ್ಟೊಂದು ಚುಟಿ ಆಗಿಬಿಟಾನ ಮತ್ತು ಇಷ್ಟು ಫಾಸ್ಟ್ ಹೋಗ್ತಾನಂದ್ರೆ ಅವನು ಹಿಡಿಯೋದಂದ್ರೆ ಕಷ್ಟ, ಇನ್ನೂ ಹಿಡಿಯಕ್ಕೆ ಹೋದ್ರೆ ಇನ್ನೂ ಫಾಸ್ಟ್ ಓಡ್ತಾನೆ. ಸೊ ಹಿಂಗೆ ನೋಡಿರಿ. ಸೊ ಗಾಡಿ ಹೆಂಗೈತೆ ಹೇಳ್ರಿ, ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿದೆ, ಸೆಕೆಂಡ್ ಹ್ಯಾಂಡ್ ಅಂತ ಎಲ್ಲರಿಗೂ ಕಲೀಲಿಕ್ಕೆ ಅಂತ ತಂದಿದ್ದಿದ್ದು. ಸೊ ಪೂಜೆನೂ ಆಯ್ತು ನೋಡಿರಿ. ಸಾಕಲ್ಲ ಸ್ವೀಟ್ ಹಂಚು ಹಿಡಿತು ಅರ್ಧ ಈಗ ಅಷ್ಟು ಇಲ್ಲ ಊಟ ಪಟ್ಕೊಂಡ ನಾವು ಗಾಡಿ ಹೋಲ್ ಬಿಡು ಹೋಲ್ ತಗೊಂಬ ಬಿಡು 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 ಪೂಜಾಕ ಬಿಡು ಫಸ್ಟ್ ದಕ್ಷಿಣ ಕೊಟ್ಟಿಲ್ಲ ಕೊಡಾತೀನಿ ನೋಡಿ ಕೊಡಾತೀನಿ ಅಲ್ಲಿ ಹೋಗಿ ಕೆಳಗೆ ಹೋಗ ಕೊಟ್ಟು ನಮಸ್ಕಾರ ಮಾಡುವ ಇಲ್ಲಿ ನೋಡ್ರಿ ಧಾರವಾಡ ಪೀಠ ಕೆಳಗೆ ಸಾಕ್ಷಿ ಏನು 101 ನೋಡ್ರಿ 101 ರೂಪಾಯಿ. ಹಾ 1 ರೂಪಾಯಿ ತೋರಿಸ್ ಮಂದನ 1 ರೂಪಾಯಿ ಎಲ್ಲ ಕಾಣತೈತೆ ನಾ ತೊಗೊಂಡೇನು ಸಾಕು ಒಂದು ತಟಗ ತೊಗೊಂಡೇನು ಸಾಕು ಅಜ್ಜಾಗ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಗಾಡಿ ಪೂಜೆ ಮಾಡಿದ್ವಿ. ಮಾಡಿ ಆದ ನಂತರ ಸ್ವೀಟು ಚುರ್ಮರಿ ಖಾರ ಎಲ್ಲ ಪ್ರಸಾದನೂ ಹಂಚಾಯಿತು. ಹಾಗೆ ಉಳಿದಂಥದ್ದು ಇಲ್ಲೇ ಮಾತಾಡ್ಕೋತ ಎಲ್ಲರೂ ತಿಂತಾ ಇದ್ವಿ. ಚುರ್ಮರಿ ಖಾರ ಅಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಪಂಚ ಪ್ರಾಣ. ಚುರುಮುರಿ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ಮಂಡಕ್ಕಿ ಅಂತ ಕರೀತಾರೆ ಕೆಲವೊಂದು ಕಡೆ. ಅದನ್ನು ಮತ್ತು ಕಾರ್ದಾನಿ ಶೇವ್ ಅಂತೀವಲ್ಲ ಅದನ್ನು ಎಲ್ಲರೂ ಕೂಡ ತಿಂತಾ ಹಂಗೆ ಹರಟೆ ಹೊಡಿತಾ ಮಕ್ಕಳಿದ್ವಲ್ಲ. ಸೊ ಈ ರೀತಿಯಾಗಿ ಟೈಮ್ ಹೋಯ್ತಂತ ಹೇಳ್ಬೋದು. ತಂಗಿ ಡ್ಯೂಟಿಗೆ ಹೋಗೋ ಮಟ್ಟನೂ ಕೂಡ್ರಿ ಕೂಡ್ರಿ ಅಂತ ಕೂಡಿಸ್ಕೊಂಡು ಕೂತಿದ್ಲ ನಮಗೂ ಕೂಡ. ಮತ್ತು ನಾವು ಕೂಡ ಅಷ್ಟರ ಮಟ್ಟ ಕೂತು ನಂತರ ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಬಂದು ಮತ್ತು ಸಾಯಂಕಾಲದ್ದು ಅಡುಗೆ ಇದಾಯಿತು. ಈ ರೀತಿಯಾಗಿ ಅವತ್ತಿನ ದಿನ ಆಯಿತು. ಮತ್ತು ಹೇಳಿದ ಹಾಗೆ ಎಲ್ಲ ಶಾಪಿಂಗ್ ಎಲ್ಲ ಹೋಗಿದ್ವಿ ಹಿಂದಿನ ದಿವಸದ್ದು ಅದು ಅಂತ ಹೇಳಿ. ಅದನ್ನು ಕೂಡ ನಿಮ್ಮ ಜೊತೆ ನಾನೀಗ ಶೇರ್ ಮಾಡಕತ್ತೀನಿ ನೋಡ್ರಿ. ಕಾವೇರಿ ಯಾವ ಡ್ರೆಸ್ ತೊಗೊಂಡ್ಲು ಅಂಥೇಳೆ, ಬಟ್ ಅದನ್ನು ಈ ಕಲರ್ ನೋಡ್ರಿ, ಇದು ಚಿನ್ನೊಂದು ಒಂದು ನೋಡಿರಿ ನೀವು ಈ ಕಲರಲ್ಲೇ. ಈ ಕಲರ್ ತುಂಬಾ ಇಷ್ಟ ಮತ್ತು ಒಂಥರ ಪ್ಲೆಸೆಂಟ್ ಕಾಣ್ತೈತೆ ಅಂತ ಹೇಳಿ, ಗ್ರ್ಯಾಂಡ್ ಅನ್ನಿಸ್ತೈತಿ. ಅದಕ್ಕೆ ಇದೇ ಕಲರ್ ಇರಲಿಲ್ಲ ಆಕೆ ಕಡೆನೂ, ಅದಕ್ಕೆ ಈ ಕಲರ್ ತೊಗೊಂಡು ನೋಡ್ರಿ. ಚೆನ್ನಾಗೈತಿ, ಫುಲ್ ಗ್ರ್ಯಾಂಡ್ ಐತಿ. ಮತ್ತು ನೋಡ್ತಾ ಇರ್ಬೋದು ಚಿನ್ನು ಶೇರ್ ಮಾಡಕತ್ತಾಳೆ ನೋಡ್ರಿ, ಎಲ್ಲ ಡಿಟೇಲ್ ಆಗೇ ತೋರ್ಸಕತ್ತಾಳೆ ಅಕ್ಕನ ಡ್ರೆಸ್ ವಿಡಿಯೋ ಮಾಡಂದ್ರೆ. So idu bandu bottom genu kelagade ಏನೈತಲ್ಲ ವರ್ಕ್ ಐತ್ ನೋಡ್ರಿ ಇವರು ಮಾಡ್ತಾ ಇದ್ರೆ ನಮ್ಮ ತನುಪುಟ ನೀನು ಹಾಗೇನ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಆಕಿ ಕಾಡಸ್ತನ ಇದ್ಲು ನಮ್ಮ ಚಿನ್ನೋಗ ಸೋ ಬಾಟಮ್ ಈ ರೀತಿ ಐತಿ ಇಲಾಸ್ಟಿಕ್ ಐತ್ರಿ ಇದಕ್ಕೆ ಆಮೇಲೆ ಏನೈತಿ ಟಾಪ್ ನೋಡ್ರಿ ಟಾಪ್ ನ ಫುಲ್ ಗ್ರ್ಯಾಂಡ್ ಐತಿ ನೋಡ್ತಾ ಇರಬಹುದು ನೆಕ್ಕಿಗೂ ವರ್ಕ್ ಐತಿ 3/4 ಸ್ಲೀವ್ಸ್ ಐತಿ ಮತ್ತೆ ಕೆಳಗಡೆನೂ ವರ್ಕ್ ಕೊಟ್ಟಾರ ಮಸ್ತ್ ಎಂಬ್ರಾಯ್ಡರಿ ನೋಡ್ರಿ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕೊಟ್ಟಾರ ಹಾಗೆ ಸ್ಲೀವ್ಸ್ ಗೆನೂ ವರ್ಕ್ ಕೊಟ್ಟಾರ್ರಿ So, hingagi matte full nodri dot 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 shining adu ontara adu kuda work aiti dupatta antu full grand aiti full andre full grand dupatta kotara hingagi ondu grand look kodutete anta helabodu ee ondu dress nodri henge aiti helri Kaveri da hosa da birthday dress id actually idana taraka hogidvi navu but mall nage yavdu akige like aglilla matte market ge hodvi ಅಲ್ಲಿ ಹೋಗಿ ತಗೊಂಡ ಬಂದ್ವಿ ಲೇಟ್ ಆಗಿತ್ತಲ್ಲ ಹಿಂಗಾಗಿ ಅಲ್ಲೇನ ಯಾವುದು ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಸೋ ಕಾವೇರಿಯ ಬರ್ತ್ಡೇ ಡ್ರೆಸ್ ನಿಮಗೆಲ್ಲ ಹೆಂಗ ಅನಿಸ್ತ ಅದನ್ನು ಕೂಡ ತಿಳಿಸ್ರಿ ಇದರ ನಂತರ ಇದರಕಿನ ಮುಂಚೆ ಮಾಲ್ ಒಳಗನ ಮಗಳ ಪ್ಯಾಂಟ್ ತಗೊಂಡನ ಅಂತ ಹೇಳಿದ್ವಿ ಆಕಿಗೆ ಟ್ರೆಡಿಷನಲ್ ಸಾಕಷ್ಟು ಡ್ರೆಸ್ಸಸ್ ಅದಾವ ಬಟ್ ಈ ತರ ವೆಸ್ಟರ್ನ್ ಆಗಿ ಪ್ಯಾಂಟ್ಸ್ ಅದು ಇರಲಿಲ್ಲ ಟಾಪ್ಸ್ ಇದ್ದು ಪ್ಯಾಂಟ್ಸ್ ಕಡಿಮೆ ಇದ್ದು ಅಂತ ಹೇಳೆ ಪ್ಯಾಂಟ್ಸ್ ತಗೊಂಡ್ಲ ಎರಡು ಒಂದು ಬ್ಲೂ ಕಲರ್ ಅಲ್ಲೇ ಒಂದು ಒಂದು ಬ್ಲಾಕ್ ಕಲರ್ ಅಲ್ಲೇ ತಗೊಂಡ್ಲ ನೋಡ್ರಿ ಒಂತರ ಫಾರ್ಮಲ್ ಟೈಪ್ ಅಂತಾನೆ ಹೇಳಬಹುದು ಆ ತರ ಅಂದ್ರೆ ಈ ತರ ಫುಲ್ ಲೆಗ್ಗಿನ್ಸ್ ಟೈಪ್ ಟೈಟ್ ಅದು ಹಂಗ ತಗೊಂಡಿಲ್ಲ ಫ್ರೀ ಆಗಿ ತಗೊಂಡಿದಾಳ ಚೆನ್ನಾಗಿ ಅದವ ಆಕಿ ಈ ತರನ ಇಷ್ಟ ಸೋ ಅದನ್ನ ಕೂಡ ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿದ್ಲು ನೋಡುವ ಏನು ತಗೊಂಡ ಬಂದಿ ಶಾಪಿಂಗ್ ಅದ ನನಗೆ ವಿಡಿಯೋ ಮಾಡಿ ಬಿಡು ನನ್ನ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಬೇಕು ಅಂದಿದ್ದೆ ಆಕಿನೂ ಕೂಡ ಮನೆಯಾಗ ವಿಡಿಯೋ ಮಾಡಿ ನನಗೆ ಶೇರ್ ಮಾಡಿದ್ಲು ನೋಡ್ರಿ ಇದು ಒಂದು ಸೇಮ್ ಎರಡು ಸೇಮನ ಬಟ್ ಕಲರ್ ಬೇರೆ ಬೇರೆ ಅಂತ ಹೇಳಬಹುದು ಆಕಿ ಸ್ಟೈಲ್ ಇನ್ವೇನ್ ಒಳಗ ತಗೊಂಡ್ಲು ನಮಗೆ ಅಲ್ಲಿ ಡ್ರೆಸ್ಸಸ್ ಲೈಕ್ ಆಗಲಿಲ್ಲ ಬಟ್ ಆಕಿ ಪ್ಯಾಂಟ್ ತಗೊಂಡ್ಲು ನೋಡ್ರಿ ಒಂದು ಬ್ಲೂ ಮತ್ತೆ ಒಂದು ಬ್ಲಾಕ್ ಜೀನ್ಸ್ ರೀ ಎರಡು ಜೀನ್ಸ್ ಅದಾವ ಟಾಪ್ಸ್ ಇದ್ದು ಹಿಂಗಾಗಿ ಟಾಪ್ಸ್ ಏನು ತಗೊಳ್ಳಲಿಲ್ಲ ಎರಡು ಪ್ಯಾಂಟ್ ಅಷ್ಟೇ ತಗೊಂಡಿದ್ವಿ ಅಲ್ಲೇ ನಾವು ಸೋ ಇದಾಗಿತ್ತು ನಮ್ಮ ಚಿನ್ನನ್ ಶಾಪಿಂಗ್ ಅಂತ ಹೇಳಬಹುದು ಇದಾದ ನಂತರ ನೆಕ್ಸ್ಟ್ ಡೇ ಫ್ರಿಜ್ ತರಕ ಹೋಗಿದ್ವಿ ಫ್ರಿಜ್ ನು ಹೇಳಿದೆ ನಿಮಗೆ ಫಸ್ಟ್ ನಾವು ಗಿರಿಯಾಸ್ ಹೋದ್ವಿ ಬಟ್ ಅಲ್ಲೇನ ಅಷ್ಟೊಂದು ರೇಟ್ ಸ್ವಲ್ಪ ಇದಾಯಿತು ಆ ನಂತರ ಹರ್ಷಕ್ಕೆ ಬಂದ್ವಿ ಹರ್ಷಕ್ಕೆ ಬಂದ ನೋಡ್ರಿ ಇದು ಒಂದು ಫ್ರಿಜ್ ಅನ್ನು ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಬ್ಲಾಕ್ ಕಲರ್ ಅಲ್ಲಿ ಐತಿ ಸಕ್ಕತ್ತಾಗಿ ಐತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಹೇಳಿದ ಹಾಗೆ ಹೈಯರ್ ತಗೊಂಡ್ಲ ತಂಗಿ ಇಲ್ಲ ನಾನು ಅದು ಯೂಸ್ ಮಾಡೇನಿ ಅದ ಚೆನ್ನಾಗೈತಿ ಹೈಯರ್ ಕಂಪನಿಯಲ್ಲೇ ತಗೋತೀನಿ ಅಂತ ಹೇಳಿ ಹೈಯರಲ್ಲೇ ತಗೊಂಡ್ಲು ಒಳಗಡೆ ಎಲ್ಲ ಎಕ್ಸಾಕ್ಟ್ ಆಗಿ ನನ್ನ ಫ್ರಿಜ್ ಟೈಪನ ಐತಿ ಬಟ್ ಸ್ವಲ್ಪ ನನಗೆ ದೊಡ್ಡದು ಅನಿಸ್ತಿತ್ತು ಬಿಡತೊಳಗೆ ಗೊತ್ತಿಲ್ಲ ಎಷ್ಟೈತೆ ಅಂತ ಹೇಳಿ ಬಟ್ ಮಸ್ತ್ ಐತಿ ನನಗೂ ಭಾಳ ಇಷ್ಟ ಆಯಿತು ಮತ್ತು ನಾನು ಹೇಳಿದೆ ಇದೇ ಇರಲಿ ತಗೋ ಅಂದ್ರೆ ತಗೋ ಕೈಲೇ ಚಲೋದ ತೊಗೊಂಬಿಡು ಮತ್ತೊಂದು ಸರಿ ಯಾಕೆ ಹಂಗೆ ಸಣ್ಣದು ಇದನ್ನು ಮಾಡ್ತೀಯ ಅಂತ ಹೇಳಿ ಮತ್ತು ಎಕ್ಸಾಕ್ಟಾಗಿ ಆ ಒಂದು ಜಾಗಕ್ಕೆ ಕರೆಕ್ಟಾಗಿ ಫಿಟ್ ಆಗೈತೆ ಅಂತನ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೀವು ಈ ರೀತಿಯಾಗಿ ತಂಗಿ ಹೊಸ ಫ್ರಿಜ್ಜನ್ನು ಖರೀದಿ ಮಾಡಿದ್ಲು ಇದ್ರದ್ದು ರೇಟ್ಸ್ ಎಲ್ಲ ನಾನು ಆಕೆಗೆ ಕೇಳಿ ಹೇಳ್ತೀನಿ ಯಾಕಂದರೆ ಕೆಲವೊಂದು ಡಿಸ್ಕೌಂಟ್ಸ್ ಮತ್ತು ಕೆಲವೊಂದು ಗಿಫ್ಟ್ ಇತ್ತು ನಾವು ಗಿಫ್ಟ್ ಕ್ಯಾನ್ಸಲ್ ಮಾಡಿದ್ವಿ ಅದರದ್ದು ಡಿಸ್ಕೌಂಟ್ ಕೊಟ್ಟರು ಸೊ ಒಟ್ಟಾರೆಯಾಗಿ ಇದ್ರದ್ದು ಪ್ರೈಸ್ ಎಷ್ಟಂತ ನಾನು ತಂಗಿ ಕೇಳಿ ನಿಮ್ಗೆ ಬೇಕಿದ್ದಲ್ಲಿ ಶೇರ್ ಮಾಡ್ತೀನಂತ ಮತ್ತು ಹಳೆ ಫ್ರಿಜ್ ಏನು ಮಾಡಿದ್ರಿ ನಿಮ್ಮ ತಂಗಿಯವ್ರದ್ದು ಅಂತ ನೀವು ಕೇಳಿದರೆ ಆ ಹಳೆ ಫ್ರಿಜ್ಜನ್ನು ನಮ್ಮ ತಾಯಿಯವ್ರ ಮನೆಗೆ ಕೊಟ್ವಿ ಅವ್ರದ್ದು ಭಾಳ ಹಳೇದಾಗಿತ್ತು ಅದನ್ನು ಅಂಗಡಿಗೆ ರಿಟರ್ನ್ ಮಾಡಿಬಿಟ್ವಿ ನಾವು ಮತ್ತು ತಂಗಿಯವ್ರದ್ದು ಹಳೆ ಫ್ರಿಜ್ ಏನೈತಿ ಅದನ್ನು ನಾವಿಲ್ಲಿ ಅವ್ರ ಮನೆಗೆ ಕೊಟ್ವಿ ನೋಡ್ರಿ ಹೀಟಾರ್ ಅವರು ಕೂಡ ಎಲ್ಲನೂ ಹೊಂದ್ಸಾರ ಅದನ್ನು ಕೂಡ ತೋರ್ಸಾಕತ್ತೀನಿ ನಾವು ಕೂಡ ಅವ್ರು ಜೋಡಿಸಿದ ಮೇಲೆ ನೋಡಿದ್ದೇನೆ ಎಲ್ಲ ಇವತ್ತು ಬಂದು ಎಲ್ಲರೂ ನೋಡಾಕತ್ತೀವಿ ಇದು ನಮ್ಮ ತನು ಬರ್ತ್ಡೇ ದಿವಸದ್ರಿ ಇದು ಕ್ಲಿಪ್ಪಿಂಗ್ಸ್ ಅದು ನಿಮ್ಗೆ ಬ್ಲಾಗ್ ಬರ್ತೈತಿ ಸಪ್ರೇಟಾಗಿ ಹೆಂಗಾಯಿತು ಬರ್ತ್ಡೇ ಯಾರೆಲ್ಲ ಬಂದರು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಏನೆಲ್ಲ ಆಯ್ತಂತ ಜಸ್ಟ್ ಫ್ರೀ ಜಸ್ಟ್ ತೋರ್ಸಾಕತ್ತೀನಿ ನಿಮ್ಗೆ ಅವತ್ತು ನಾವು ಬಂದು ನೋಡಿದ್ದಂತ ಹೇಳಿ ಮತ್ತು ಹೆಂಗಿತ್ತು ಇವತ್ತಿನ ವ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೊಂದು ವ್ಲಾಗ್ನೊಂದಿಗೆ ಭೇಟಿ ಆಗೋಣಂತ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಂದು ವ್ಲಾಗ್ನೊಂದಿಗೆ ಭೇಟಿ ಆಗೋಣಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು